ಹಲೋ ಫ್ರೆಂಡ್ಸ್ ಸಮಾಂತರ ಶ್ರೇಣಿಯ ಒಂದು ಸಮಸ್ಯೆ ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಎಕ್ಸೆಟ್ರಾ ಎ ಎನ್ ಇದು ಒಂದು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಎಂದು ತೋರಿಸಿ ಮತ್ತು ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಸೊ ಎ ಎನ್ ಅನ್ನು ಯಾವ ರೀತಿ ನಿರೂಪಿಸಲ್ಪಟ್ಟಿದ್ದಾರೆ ಸೊ ಮೊದಲನೇ ಸಂದರ್ಭದಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಎನ್ ಅಂತ ಇದೆ ಸೊ ಇಲ್ಲಿ ನಾವು ಎ ಎನ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಎನ್ ಅಂತ ಇದೆ ಸೊ ಎ ಒನ್ ಕಂಡು ಹಿಡಿಯೋಣ ಎ ಒನ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಇಂಟು ಒಂದು ಸೊ ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಒಂದೇ ನಾಲ್ಕು ಇಸ್ ಈಕ್ವಲ್ ಟು ಏಳು ಅದೇ ರೀತಿ ಎ ಟು ಕಂಡು ಹಿಡಿಯೋಣ ಎ ಟು ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಇಂಟು ಎರಡು ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕೇಳ ಎಂಟು ಹನ್ನೊಂದು ಇನ್ನು ಎ ತ್ರೀಯನ್ನು ಕಂಡುಹಿಡಿಯೋಣ ಮೂರು ಪ್ಲಸ್ ನಾಲ್ಕು ಇಂಟು ಮೂರು ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಮೂರಳೆ ಹನ್ನೆರಡು ಇದು ಎಷ್ಟಾಗುತ್ತೆ ಹದಿನೈದು ಇನ್ನು ಎ ಫೋರ್ ಕಂಡುಹಿಡಿಯೋಣ ಎ ನಾಲ್ಕು ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಇಂಟು ನಾಲ್ಕು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಹದಿನಾರು ಇಸ್ ಈಕ್ವಲ್ ಟು ಹತ್ತೊಂಬತ್ತು ಸೊ ಇಲ್ಲಿ ನಾವು ನಾಲ್ಕು ಪದಗಳನ್ನು ಕಂಡುಹಿಡ್ದಾದ ಮೇಲೆ ನೋಡಿ ಎ ಟು ಮೈನಸ್ ಎ ಒನ್ ಅಂತ ವ್ಯತ್ಯಾಸ ತೆಗೆದುಕೊಳ್ಳೋಣ ಹನ್ನೊಂದು ಮೈನಸ್ ಏಳು ಇಸ್ ಈಕ್ವಲ್ ಟು ನಾಲ್ಕು ಅಂದರೆ ಇದು ಏನಾಯಿತು ಅಂತ ಅಂದರೆ ಡಿ ಆಯಿತು ಇನ್ನು ಅದೇ ರೀತಿ ಇನ್ನೊಂದು ಸಂದರ್ಭದಲ್ಲಿ ಎ ತ್ರೀ ಮೈನಸ್ ಎ ಟು ಮಾಡೋಣ ಬೇಕಾದರೆ ಸೊ ಎ ತ್ರೀ ಏನಿದೆ ಹದಿನೈದು ಮೈನಸ್ ಹನ್ನೊಂದು ಇಸ್ ಈಕ್ವಲ್ ಟು ಹದಿನೈದರಲ್ಲಿ ಹನ್ನೊಂದು ಕಳೆದಂದರೆ ನಾಲ್ಕು ಮತ್ತು ಇದೇನು ಏನು ಡಿನೇ ಸೊ ಇನ್ನೊಂದು ಸಂದರ್ಭದಲ್ಲಿ ಬೇಕಾದರೆ ನಾವು ಕಂಡುಹಿಡಿಯಬೋದು ಎ ಫೋರ್ ಮೈನಸ್ ಎ ತ್ರೀ ಇಸ್ ಈಕ್ವಲ್ ಟು ಸೊ ಎ ಫೋರ್ ಹತ್ತೊಂಬತ್ತು ಮೈನಸ್ ಹದಿನೈದು ಇಸ್ ಈಕ್ವಲ್ ಟು ಅಗೇನ್ ನಾಲ್ಕು ಅಂತ ಬರುತ್ತೆ ಸೊ ಪ್ರತಿ ಸಂದರ್ಭದಲ್ಲಿ ಡಿ ಬೆಲೆ ಏನದ ಅಂತ ಅಂದರೆ ಸ್ಥಿರವಾಗಿದೆ ಆದ್ದರಿಂದ ನಾವು ಇದನ್ನು ಒಂದು ಸಮಾಂತರ ಶ್ರೇಡಿ ಅಂತ ಹೇಳ್ಬೋದು ಇಲ್ಲಿ ಎ ಬೆಲೆ ಏನಿದೆ ನೋಡಿ ಸೊ ಮೊದಲನೇ ಪದ ಎ ಒನ್ ಅಂತ ಏನಿದೆಯಲ್ಲ ಸೊ ಇದೇ ಎ ಆಗುತ್ತೆ ಸೊ ಎ ಇಸ್ ಈಕ್ವಲ್ ಟು ಏಳು ಅಂತ ಇದೆ ಮತ್ತು ಡಿ ಅನ್ನು ಕಂಡುಹಿಡ್ತಿದ್ದೀವಿ ನಾವು ಡಿ ಬೆಲೆ ನಾಲ್ಕಿದೆ ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡು ಹಿಡಿಯಲು ಹೇಳ್ತಾ ಇದ್ದಾರೆ ಎಸ್ ಹದಿನೈದು ಕಂಡುಹಿಡೀಬೇಕು ಅಂದರೆ ಎನ್ ಇಸ್ ಈಕ್ವಲ್ ಟು ಹದಿನೈದು ಅಂತ ಆಗುತ್ತೆ ಸೊ ಇಲ್ಲೇ ನಾವೇನು ಮಾಡಬಹುದು ಅಂತ ಹೇಳಿದ್ರಂದರೆ ಎಸ್ ಹದಿನೈದನ್ನು ಕಂಡು ಹಿಡಿಬೋದು ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂತ ಸೂತ್ರ ಇದೆ ಸೊ ಇದರಲ್ಲಿ ಎಸ್ ಹದಿನೈದು ಇಸ್ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಎರಡು ಇಂಟು ಎರಡು ಎ ಎ ಬೆಲೆ ಏಳಿದೆ ಎರಡು ಏಳೆ ಹದಿನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಹದಿನೈದು ಮೈನಸ್ ಒಂದು ಹದಿನಾಲ್ಕು ಇಂಟು ಡಿ ಬೆಲೆ ನಾಲ್ಕು ಅಂತ ಇದೆ ಸೊ ಇಸ್ ಇಸ್ ಈಕ್ವಲ್ ಟು ಸೊ ಹದಿನೈದು ಡಿವೈಡೆಡ್ ಬೈ ಎರಡು ಸೊ ಇಲ್ಲೇ ಹದಿನಾಲ್ಕು ಎರಡು ಕಡೆ ಸಾಮಾನ್ಯ ಇರೋದರಿಂದ ನಾವು ಹದಿನಾಲ್ಕನ್ನು ಸಾಮಾನ್ಯ ತೆಗೆದುಬಿಡೋಣ ಹದಿನಾಲ್ಕು ಏನು ಉಳಿತದೆ ಒಂದು ಪ್ಲಸ್ ನಾಲ್ಕು ಅಂತ ಉಳಿತದೆ ಸೊ ಎರಡು ಒಂದೇ ಎರಡು ಏಳೇ ಸೊ ಇಸ್ ಇಸ್ ಈಕ್ವಲ್ ಟು ಹದಿನೈದು ಏಳೆ ಒನ್ನೂರ ಐದು ಇಂಟು ನಾಲ್ಕು ಪ್ಲಸ್ ಒಂದು ಇದು ಐದಾಗುತ್ತೆ ಸೊ ಇದನ್ನೆರಡನ್ನು ಎರಡನ್ನು ಐದು ಐದೈದೇ ಇಪ್ಪತ್ತೈದು ಸೊ ಐದು ಒಂದಲೇ ಐದು ಸೊ ಎಸ್ ಹದಿನೈದು ಅಂತ ಹೇಳಿದ್ರಂದರೆ ಅದು ಎಷ್ಟಕ್ಕೆ ಸಮ ಅಂತ ಹೇಳಿದ್ರಂದರೆ ಮೊದಲನೇ ಸಂದರ್ಭದಲ್ಲಿ ಐದು ನೂರ ಇಪ್ಪತ್ತೈದಕ್ಕೆ ಸಮನಾಗುತ್ತೆ ಸೊ ಅದೇ ರೀತಿ ನಾವು ಇನ್ನೊಂದು ಸಂದರ್ಭದಲ್ಲಿ ಸೊ ಎ ಎನ್ನನ್ನು ಕೊಡಲಾಗಿದೆ ಎ ಎನ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಎನ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿನೂ ನಾವು ಏನು ಮಾಡೋಣ ಮೊದಲನೇ ಪದವನ್ನು ಕಂಡು ಹಿಡಿಯೋಣ ಎ ಒನ್ ಒಂಬತ್ತು ಮೈನಸ್ ಐದೊಂದೇ ಐದು ಸೊ ಒಂಬತ್ತರಲ್ಲಿ ಐದು ಕಳೆದ್ರಂದರೆ ನಾಲ್ಕು ಅಂತ ಬಂತು ಸೊ ಅದೇ ರೀತಿ ಎರಡನೇ ಪದ ಎ ಟು ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದರಲ್ಲೇ ಹತ್ತು ಸೊ ಎರಡನೇ ಪದ ಏನಾಗುತ್ತೆ ಅಂತ ಅಂಥೇಳಿದಂದರೆ ಮೈನಸ್ ಒನ್ ಅಂತಾಯಿತು ಇನ್ನು ಮೂರನೇ ಪದವನ್ನು ಕಂಡುಹಿಡಿಯೋಣ ಎ ತ್ರೀ ಈಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಮೂರಲೆ ಹದಿನೈದು ಸೊ ಹದಿನೈದರಲ್ಲಿ ಒಂಬತ್ತು ಕೇಳೋರ್ ಅಂದರೆ ಆರು ಬರುತ್ತೆ ಮೈನಸ್ ಆರು ಇನ್ನು ಎ ಫೋರ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಇಪ್ಪತ್ತು ಇಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಸೊ ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯೋಣ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ಟು ಏನಿದೆ ಮೈನಸ್ ಒನ್ ಮೈನಸ್ ನಾಲ್ಕು ಸೊ ಎಷ್ಟು ಬರುತ್ತೆ ಮೈನಸ್ ಐದಾಗುತ್ತೆ ಇನ್ನು ಅದೇ ರೀತಿ ಎ ತ್ರೀ ಮೈನಸ್ ಎ ಟು ಅಂತ ಮಾಡಿದರೆ ಅಂದರೆ ಎ ತ್ರೀ ಬೆಲೆ ಎಷ್ಟಿದೆ ಮೈನಸ್ ಆರು ಮೈನಸ್ ಆಫ್ ಮೈನಸ್ ಒಂದು ಅಂತ ಇದೆ ಸೊ ದಿಸ್ ಇಸ್ ಈಕ್ವಲ್ ಟು ಮೈನಸ್ ಆರು ಪ್ಲಸ್ ಒಂದು ಅಗೇನ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅಂದರೆ ಮೈನಸ್ ಐದಾಗುತ್ತೆ ಇನ್ನೊಂದು ಸಂದರ್ಭದಲ್ಲಿ ಬೇಕಾದರೆ ನಾವು ಡಿಯನ್ನು ಕಂಡುಹಿಡಿಯಬೋದು ಎ ಫೋರ್ ಮೈನಸ್ ಎ ತ್ರೀ ಮಾಡೋಣ ಎ ಫೋರ್ ಏನಿದೆ ಎ ಫೋರ್ ಮೈನಸ್ ಹನ್ನೊಂದು ಮೈನಸ್ ಆಫ್ ಮೈನಸ್ ಆರ್ ಅಂತ ಇದೆ ದಿಸ್ ಈಸ್ ಈಕ್ವಲ್ ಟು ಮೈನಸ್ ಹನ್ನೊಂದು ಪ್ಲಸ್ ಆರ್ ಅಂತಾಗುತ್ತೆ ಇದು ಮತ್ತೆ ಮೈನಸ್ ಐದು ಅಂತ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ಡಿ ಬೆಲೆ ಏನಿದೆ ಅಂತ ಹೇಳಿದ್ರಂದರೆ ಅದು ಸ್ಥಿರವಾಗಿದೆ ಆದ್ದರಿಂದ ನಾವು ಇದನ್ನು ಕೂಡ ಒಂದು ಸಮಾಂತರ ಶ್ರೇಣಿ ಅಂತ ಕರೀಬಹುದು ಆದ್ದರಿಂದ ಎಸ್ ಎನ್ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಟು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇಲ್ಲಿ ನಾವು ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀಬೇಕಾತು ಅಂದರೆ ಇಲ್ಲಿ ನೋಡಿ ಎ ಬೆಲೆ ಇದೆ ಇದು ಮೊದಲನೇ ಪದ ಇಲ್ಲಿದೆ ಸೊ ಎ ಎಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು ನಾಲ್ಕು ಅಂತ ಇದೆ ಡಿ ಈಸ್ ಈಕ್ವಲ್ ಟು ಕಂಡು ಹಿಡಿದಿದ್ದೀವಿ ಮೈನಸ್ ಐದು ಅಂತ ಇದೆ ಎನ್ ಬೆಲೆ ಹದಿನೈದು ಸೊ ದಿಸ್ ಇಸ್ ಈಕ್ವಲ್ ಟು ಎನ್ ಅಂದರೆ ಹದಿನೈದು ಡಿವೈಡೆಡ್ ಬೈ ಎರಡು ಇಂಟು ಎರಡು ಎ ಎ ಬೆಲೆ ನಾಲ್ಕಿದೆ ಎರಡು ನಾಲ್ಕಲೇ ಎಂಟು ಅಂತಾಯಿತು ಪ್ಲಸ್ ಹದಿನೈದು ಮೈನಸ್ ಒಂದು ಹದಿನಾಲ್ಕು ಇಂಟು ಡಿ ಬೆಲೆ ಏನಿದೆ ನೋಡಿ ಡಿ ಬೆಲೆ ಮೈನಸ್ ಐದು ಅಂತ ಇದೆ ಸೊ ಮೈನಸ್ ಐದು ಅಂತ ಹಾಕೋಣ ದಿಸ್ ಇಸ್ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಎರಡು ಇಂಟು ಎಂಟು ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಹದಿನಾಲ್ಕು ಐದಲೇ ಎಪ್ಪತ್ತು ದಿಸ ಈಕ್ವಲ್ ಟು ಹದಿನೈದು ಡಿವೈಡೆಡ್ ಬೈ ಎರಡು ಇಂಟು ಎಪ್ಪತ್ತರಲ್ಲಿ ನಾವು ಎಂಟನ್ನು ಕಳಿಬೇಕು ಅರವತ್ತೆರಡು ಬರುತ್ತೆ ದಿಸ್ ಈಸ್ ಮೈನಸ್ ಅರುವತ್ತ ಎರಡು ಸೊ ಇಲ್ಲಿ ನಾವು ಕ್ಯಾನ್ಸಲ್ ಮಾಡಬಹುದು ಎರಡು ಒಂದೇ ಎರಡು ಮೂರಲೇ ಎರಡು ಒಂದೇ ಸೊ ಏನಾಗುತ್ತೆ ಅಂತ ಅಂಥೇಳಿದ್ರಂದರೆ ಹದಿನೈದು ಇಂಟು ಮೈನಸ್ ಮೂವತ್ತೊಂದು ಅಂತ ಇದೆ ಸೊ ಇದನ್ನು ಗುಣಿಸ್ಬೇಕು ಹದಿನೈದು ಒಂದಲೇ ಹದಿನೈದು ಕೈಲ ಒಂದು ಹದಿನೈದು ಮೂರಲೇ ನಲವತ್ತೈದು ಒಂದು ನಲವತ್ತ ಆರು ಮೈನಸ್ ನಾಲ್ಕುನೂರ ಅರವತ್ತ ಐದು ಅಂತ ಬರುತ್ತೆ ಸೊ ಇದು ಏನು ಅಂತ ಅಂದರೆ ಎಸ್ ಹದಿನೈದು ಅಂದರೆ ನಾವು ಎರಡನೇ ಒಂದು ಸಂದರ್ಭದಲ್ಲಿ ಏನು ಸಮಾಂತರ ಶೈಲಿಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಹದಿನೈದು ಪದಗಳವರೆಗಿನ ಮೊತ್ತ ಮೈನಸ್ ನಾಲ್ಕುನೂರ ಅರವತ್ತೈದು ಬರುತ್ತೆ ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ ಧನ್ಯವಾದಗಳು